ನಾವು ಸರ್ಕಾರನ ಲೈಕ್ ಎಂಟೈರ್ಲಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ನೋಡ್ಬೋದು ಸರ್ಕಾರಗಳು 5 ವರ್ಷ ಇರುತ್ತೆ, ಪುನಃ ಇನ್ನೊಂದು ಯಾವುದೋ ಸರ್ಕಾರ ಬರುತ್ತೆ. ಬಟ್ ನಾವು ಜುಡಿಷಿಯಲ್ ಸಿಸ್ಟಮ್ ನೋಡಿದ್ರೆ ಅದು ಪರ್ಮನೆಂಟ್ ಸಿಸ್ಟಮ್, ನಮ್ಗೆ ಅಲ್ಲಿಂದ ನ್ಯಾಯ ಸಿಗಬೇಕು. ಕೋರ್ಟ್ಸ್ ಎಲ್ಲ ಈಗ ನೋಡಿ, ಇದು ಕೇಸ್ ಆಗಿ 10 ವರ್ಷ ಆಯಿತು, ಒಂದೊಂದು ಮಂತ್ ಬೇಕಾಗುತ್ತೆ ಒಂದೊಂದು ಕೇಸ್ ಯಾವುದೇ ಪ್ರೊಸೀಜರ್ ನಡಿಬೇಕಂದ್ರೆ. ಸೊ ಈ ಸಿಸ್ಟಮ್ ಎಲ್ಲ ಸ್ವಲ್ಪ ಚೇಂಜ್ ಆದರೆ ಬೇಗ ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಈ ಒಂದು ಧರಣಿಗೆ ನೀವು ಕೂಡ ಭಾಗಿಯಾಗಿದ್ದೀರಾ. ಈ ಒಂದು ಘಟನೆ ತಿಳಿದ ತಕ್ಷಣ ನೀವು ಭಾಗಿಯಾಗಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ನೀವು ಒಂದು ಹುಡುಗಿಯಾಗಿದ್ಕೊಂಡು ನ್ಯಾಯ ಸಿಗಬೇಕು, ಸೊ ಈ ಧರಣಿಲಿ ನಾವು ಭಾಗಿಯಾಗೋಣ ಅಂತ ಅನ್ನಿಸ್ತಾ ಹೇಗಿದು? ಹೌದು, ಹುಡುಗಿಯಾಗಿ ಇನ್ನೊಬ್ಬ ಹುಡುಗಿಗೆ ಏನೋ ಈಗ ಆಗಿದೆ, ಅದು ಆಗಿ 10 ವರ್ಷಗಳಾಗಿರೋದು. ಯಾರಿಗೇ ಆಗಲಿ ನೋವಾಗುತ್ತೆ. ಫಸ್ಟ್ ನೆನಪಾಗೋದು ನಮ್ಮ ಪೇರೆಂಟ್ಸ್ಗಳು. ಈಗ ನೋಡಿ, ನಾವು ಪ್ರೊಟೆಸ್ಟ್ ಮಾಡಲಿಲ್ಲ ಅಂದರೆ ಸೌಜನ್ಯ ಅವ್ರ ಅಪ್ಪ ಅಮ್ಮಂಗೆ ಹೆಂಗೆ ನ್ಯಾಯ ಸಿಗುತ್ತೆ ಅಲ್ವಾ? ಈಗ ಅದು ಇನ್ನೊಬ್ಬರು ಹೆಣ್ಮಗ್ಳಿಗೆ ಕೂಡ ಮಾದರಿ ಆಗುತ್ತೆ. ಈಗ ನಾವು ಈ ಪ್ರೊಟೆಸ್ಟ್ ಮಾಡೋದ್ರಿಂದ ಬೇರೆ ಎಲ್ಲೋ ಅನ್ಯಾಯ ಆದರೆ ನಮಗೂ ಸಪೋರ್ಟಿಗೆ ಬರ್ತಾರೆ ಅಂತ ಎಷ್ಟೋ ಘಟನೆಗಳಾಗಿರುತ್ತೆ ಮೇಡಮ್. ಇದು ಯಾರು ಮುಂದೆ ಬಂದಿರಲ್ಲ ಹೇಳ್ಕೊಳ್ಳೋಕ್ಕೆ ಅದ್ರ ಬಗ್ಗೆ. ಸೊ ಹಿಂಗೆ ಪ್ರೊಟೆಸ್ಟ್ ಮಾಡಿದಾಗ ಬೇರೆ ಹೆಣ್ಮಕ್ಳಿಗೂ ಧೈರ್ಯ ಬರುತ್ತೆ, ಪೇರೆಂಟ್ಸ್ಗಳಿಗೆ ಧೈರ್ಯ ಬರುತ್ತೆ, ಯಾರೇನೇ ಮಾಡ್ಬೋದು, ಜನರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಒಂದು ಧೈರ್ಯ ಇರುತ್ತೆ.